ಕಲಬುರಗಿ ಜಿಲ್ಲೆ ಚಿಂಚೋಳಿ ನಗರದ ಚಂದಾಪೂರ್ಣ ಆಹಾರ ಕೂಡ ಶ್ರೀ ಚನ್ನಬಸವೇಶ್ವರ ಪ್ರೌಢಶಾಲೆಯಲ್ಲಿ ಭಾರತದ ಶ್ರೇಷ್ಠ ಗಣಿತ ತಜ್ಞ ಪ್ರೊಫೆಸರ್ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಗಣಿತ ದಿನಾಚರಣೆ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಮಾದರಿಯ ಅಂತರ್ಶಾಲಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ತಾಲೂಕಿನ 11 ಪ್ರೌಢಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ವಿದ್ಯಾರ್ಥಿಗಳು ಗಣಿತ ಆಕೃತಿಗಳನ್ನು, ಮಾದರಿಗಳನ್ನು, ಗಣಿತ ತಜ್ಞರ ಭಾವಚಿತ್ರಗಳನ್ನು ಪ್ರದರ್ಶಿಸಿ ಅದರ ವಿವರ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗಣಿತ ಶಿಕ್ಷಕ ರವೀಂದ್ರ ಕುಮಾರ್ ಗೌನೂರ್ ಶ್ರೀನಿವಾಸ ರಾಮಾನುಜನ್ ಅವರ ಪರಿಚಯ ಮಾಡಿದರು. ಗಣಿತ ಶಿಕ್ಷಕರಾದ ಶಿವಪ್ರಸಾದ್ ಮತ್ತು ಶ್ರೀಮತಿ ಸುನೀತಾ ಕಲ್ಲೂರ್ ಗಣಿತ ದಿನಾಚರಣೆಯ ಬಗ್ಗೆ ಮಾತನಾಡಿದರು. ಶ್ರೀ ಜಗನ್ನಾಥ್ ಗಾರಂಪಳ್ಳಿ, ಶ್ರೀಮತಿ ಮಂಜುಳಾ ಶಂಕರ್ ಗೌಡ ಪಾಟೀಲ್ ಸೇರಿದಂತೆ ವಿವಿಧ ಶಾಲೆಯ ಗಣಿತ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಸ್ಥೆಯ ಆಡಳಿತಾಧಿಕಾರಿ ಶ್ರೀಮತಿ ಗೀತಾರಾಣಿ ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಸ್ಥೆಯ ಕಾರ್ಯದರ್ಶಿ ಚನ್ನಬಸಪ್ಪ ನಾವ್ಗಿ ಅಧ್ಯಕ್ಷತೆ ವಹಿಸಿದರು. ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಸನ್ನಿಧಿ ದೇವಸ್ಥಾನದ ದಾರಿಯಲ್ಲಿ ಕುಂಭಕೋಣದಲ್ಲಿ ಇವರ ಮನೆ ಇರುತ್ತೆ. ಈಗ ಇದನ್ನ ನಾವು ಮ್ಯೂಸಿಯಂ ಆಗಿ ಮಾಡಿದ್ದೇವೆ. ನಮ್ಮ ದೇಶದ ಈ ಒಂದು ಮಹಾನ್ ಚೈತ್ರವನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಈ ಮನೆಯನ್ನ, ಕುಂಭಕೋಣಮ್ಮನ ಮನೆಯನ್ನ ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ಬೋಧಿಸುವಂತ ಕಲೆಯನ್ನ ಗಣಿತ ಶಿಕ್ಷಕರು ಬೆಳೆಯುವ ಗಣಿತ ದಿನಾಚರಣೆಯನ್ನ ಆಚರಿಸಿ ಅಂತರ್ಶಾಲಾ ಮಟ್ಟದಲ್ಲಿ ಸಿಇಟಿ ಮಾದರಿಯ ಗಣಿತ ಪರೀಕ್ಷೆಯನ್ನ ನಡೆಸುವುದರ ಮುಖಾಂತರ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳಿಗೆ ಕರೆಸಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಮ್ಮ ಪ್ರತಿಭೆಯನ್ನ ಗುರುತಿಸಿಕೊಂಡಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನ ಕೊಡುವುದರ ಮುಖಾಂತರ ನಮ್ಮ ಶಾಲೆ ಇವತ್ತು ಗಣಿತ ದಿನಾಚರಣೆಯನ್ನ ಆಚರಿಸುವಲ್ಲಿ ಯಶಸ್ವಿಯಾಗಿದೆ ಅಂತಕ್ಕಂತ ಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಒಂದು ಗಣಿತ ದಿನಾಚರಣೆಯ ಒಂದು ಮಹತ್ವವನ್ನ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮ ಪರಿಚಯವನ್ನ ನಮ್ಮ ಶಾಲೆಯ ಶಿಕ್ಷಕರಾದಂತಹ ರವೀಂದ್ರ ಕುಮಾರ್ ಗೌನೂರ್ ಸರ್ ಅವರು ನಿಮಗೆಲ್ಲ ಪರಿಚಯಿಸಿಕೊಟ್ರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಶೋಭೆಯನ್ನ ತಂದುಕೊಟ್ಟಂತ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ನೀಡಿದಂತ ಎಲ್ಲ ಶಿಕ್ಷಕರಿಗೂ ಹಾಗೂ ವಿವಿಧ ಶಾಲೆಯ ಮಕ್ಕಳಿಗೂ ಮತ್ತು ನಮ್ಮ ಶಾಲೆಯ ಶಿಕ್ಷಕ ಬಾಂಧವರಿಗೂ ಮತ್ತು ಮುದ್ದು ಮಕ್ಕಳ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅವರ ಒಂದು ಮಾತು, ಅವ್ರು ಏನ್ ಹೇಳ್ತಿದ್ರು ಅಂತಂದ್ರ, ದ ಗಾಡ್ ದ ಗ್ರೇಟ್ ಇನ್ವೆನ್ಷನ್ ಆಫ್ ದ ಮ್ಯಾನ್ ಅಂತ ಹೇಳ್ತಿದ್ರು. ಅಂದ್ರ ದೇವರನ್ನು ಸೃಷ್ಟಿ ಮಾಡಿದಂತಹ ಬಹಳ ಬುದ್ಧಿಜೀವಿ, ಅತ್ಯಂತ ಬುದ್ಧಿಜೀವಿ ಮನುಷ್ಯ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರ ವಿಚಾರ ಶಕ್ತಿ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿತ್ತು. ಅದಲ್ಲದೆ ಒಂದು ಸಮೀಕರಣಗಳ ಬಗ್ಗೆ ಹೇಳ್ತಾರೋ, ದ ಇಕ್ವೇಷನ್ ಈಸ್ ನಥಿಂಗ್ ಅನ್ಲೆಸ್ ಇಟ್ ಈಸ್ ದ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಒಂದು ದೇವರ ಬಗ್ಗೆ ನೀವು ಯಾವ ರೀತಿ ವಿಚಾರವನ್ನು ಮಾಡ್ತೀರಿ, ಆ ರೀತಿ ಒಂದು ಸಮೀಕರಣದ ಸೊಲ್ಯೂಷನ್ ನೀವು ಮಾಡಬಹುದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರ ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಹೋದಂಗ
ಅವರ ಪ್ರಮೇಯ, ಅವರ ವಿಚಾರ ನೀವು ದಿನನಿತ್ಯದಲ್ಲಿ ನಿಮ್ಮ ಅಭ್ಯಾಸದಲ್ಲಿ ನೋಡ್ತಾ ಹೋದ್ರ ಮಾಯಾ ಚೌಕಗಳ ಅಧ್ಯಯನ ಮಾಡ್ತೀರಿ ಮತ್ತು ಈ ಅವರದ ಬಗ್ಗೆ ಅಧ್ಯಯನ ಮಾಡ್ತೀರಿ ಮತ್ತು ಕಾರ್ಟೀಶಿಯನ್ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಇವೆಲ್ಲ ಶ್ರೀನಿವಾಸ ರಾಮಾನುಜನ್ ಅವರ ಕೊಡುಗೆ ಅಂತ ಹೇಳುತ್ತಾ ನಮ್ಗೆಲ್ಲರಿಗೆ ಹೆಮ್ಮೆಯ ವಿಷಯ ಅದು. ಅಷ್ಟೇ ಅಲ್ಲ, ಸೊನ್ನೆ ಒಂದು ಭಾರತದವರು ಕೊಟ್ಟಂತ ಅತ್ಯಂತ ದೊಡ್ಡ ಕೊಡುಗೆ ಅಂತಿದ್ರು, ಅದರ ಜೊತೆಗೇನೆ ಶ್ರೀನಿವಾಸ ರಾಮಾನುಜನ್ ಅಂತ ಒಂದು ಗಣಿ, ಗಣಿತದ ಗಣಿಯನ್ನು ಕೊಟ್ಟಂತಹ ನಮ್ಮ ಭಾರತ ಬಹಳ ಒಂದು ಹೆಮ್ಮೆಯ ವಿಷಯ ಅಂತ.